ನಮಸ್ಕಾರ. ಇವತ್ತಿನ ವಿಷಯ, ಈ 15 ಷೇರುಗಳನ್ನು ದೀಪಾವಳಿಗೆ ಕೊಳ್ಳಬಹುದು. ಶೇರ್ಖಾನ್ ವರದಿ ಕ್ವಶನ್ ಮಾರ್ಕ್ ಹಾಕಿದ್ದೇನೆ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಷನ್. ಅನಾದಿ ಕಾಲದಿಂದಲೂ ಒಂದು ಸಂಪ್ರದಾಯ, ದೀಪಾವಳಿ ಸಮಯದಲ್ಲಿ ಸ್ಪೆಷಲಿ ಅದೇನು ಮುಹೂರ್ತ ಟ್ರೇಡಿಂಗ್ ಇರ್ತದೆ ಆ ಸಮಯದಲ್ಲಿ ಕೆಲವು ಷೇರುಗಳನ್ನು ಕೊಳ್ಳಬೇಕು, ಮುಂದಿನ ಒಂದು ವರ್ಷದಲ್ಲಿ ಎಷ್ಟು ಮೇಲಕ್ಕೆ ಹೋಗುತ್ತೆ ಅಂತ ಹಲವಾರು ಬ್ರೋಕರೇಜ್ ಕಂಪನಿಗಳು ಒಂದಷ್ಟು ಭವಿಷ್ಯವಾಣಿ ನೀಡುತ್ತಾರೆ. ಇವತ್ತು ನಿಮ್ಮ ಮುಂದೆ ಇಟ್ಟಿರೋದು ಶೇರ್ಖಾನ್ ಕಂಪನಿಯವರು ಕೊಟ್ಟಂತ ಭವಿಷ್ಯವಾಣಿ. ಮತ್ತೆ ಇದು ನ್ಯೂಸ್ ಆರ್ಟಿಕಲ್, ದೀವಾಳಿ 2024ಗೆ ಕೊಳ್ಳಬೇಕಾದಂಥ ಷೇರುಗಳು. ಕೆಲವು ದಿನಗಳ ಕೆಳಗೆ ಬೇರೆ ಇತರ ಕಂಪನಿಗಳು ಕೊಟ್ಟಂತಹ ದೀವಾಳಿ ಪಿಕ್ಸ್ ಅನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ವಿ. ಈಗ ಅಕ್ಟೋಬರ್ ನವೆಂಬರ್ 2020 ಹೊತ್ತಿಗೆ ಈ ಷೇರುಗಳು ಎಷ್ಟು ಮೇಲಕ್ಕೆ ಹೋಗ್ತವೆ ಮತ್ತು ಎಷ್ಟು ಲಾಭವನ್ನು ಕೊಡಬಹುದು ಅನ್ನುವಂಥದ್ದನ್ನು ಕಾದು ನೋಡಬೇಕು. ಶೇರ್ಖಾನ್ ಅವರು ಸಂಶೋಧನೆ ನಡೆಸಿ ಹೇಳಿದಂಥ ವಿಚಾರ ಏನು ಅಂತಂದ್ರೆ, ಈ ಪರ್ಟಿಕ್ಯುಲರ್ ಷೇರುಗಳಲ್ಲಿ ಒಳ್ಳೆ ಪೊಟೆನ್ಷಿಯಲ್ ಇದೆ ಮತ್ತು ಮಾರುಕಟ್ಟೆಯಲ್ಲಿ ಬೇಕಾದಷ್ಟು ಫ್ಲಕ್ಚುಯೇಷನ್ ಇದ್ರೂ ಕೂಡ ಈ ಷೇರುಗಳು ಮುಂದಿನ ಒಂದು ವರ್ಷದಲ್ಲಿ ಒಳ್ಳೆಯ ಲಾಭವನ್ನು ಕೊಡಲಿಕ್ಕೆ ಶಕ್ತರಾಗಿದ್ದಾರೆ. ಸ್ಟಾಕ್ಸ್ ವಿತ್ ಅಪ್ಸೈಡ್ ಪೊಟೆನ್ಷಿಯಲ್ ದಿವಾಲಿ 2024 ಲಿಸ್ಟ್ ಆಸ್ ಪರ್ ಶೇರ್ಖಾನ್. ಮೊದಲನೇದು ಡಾಬರ್ ಇಂಡಿಯಾ, ಇವತ್ತಿನ ರೇಟು 539. ಎರಡು ಡಿ ಡೆವಲಪ್ಮೆಂಟ್ ಇಂಜಿನಿಯರ್ಸ್, ಇವತ್ತಿನ ರೇಟು 236. ಮೂರು ಹೈಟೆಕ್ ಪೈಪ್ಸ್, ಇವತ್ತಿನ ರೇಟು 172. ನಾಲ್ಕು ಹುಡ್ಕೋ, ಇವತ್ತಿನ ರೇಟು 194. ಐದು ಎಲ್ ಎನ್ ಟಿ, ಇವತ್ತಿನ ರೇಟು 3126. ಆರು ರಿಲಯನ್ಸ್ ಇಂಡಸ್ಟ್ರೀಸ್, ಇವತ್ತಿನ ರೇಟು 2656. ಏಳು ಎಸ್ ಬಿ ಐ, ಇವತ್ತಿನ ರೇಟು 781. ಎಂಟು ಸನ್ಟೆಕ್ ರಿಯಾಲ್ಟಿ, ಇವತ್ತಿನ ರೇಟು 532. ಒಂಬತ್ತು ಟಾಟಾ ಮೋಟಾರ್ಸ್, ಇವತ್ತಿನ ರೇಟು 864. ಹತ್ತು ಮ್ಯಾಸ್ಟೆಕ್, ಇವತ್ತಿನ ರೇಟು 2641. ಹನ್ನೊಂದು ಅಲೈಡ್ ಬ್ಲೆಂಡರ್ಸ್ ಅಂಡ್ ಡಿಸ್ಟಿಲರೀಸ್, ಇವತ್ತಿನ ರೇಟು 300. ಹನ್ನೆರಡು ಬಜಾಜ್ ಫಿನ್ಸರ್, ಇವತ್ತಿನ ರೇಟು 1707. ಹದಿಮೂರು ಭಾರತಿ ಏರ್ಟೆಲ್, ಇವತ್ತಿನ ರೇಟು 1666. ಹದಿನಾಲ್ಕು ಕ್ಯಾಪ್ಲಿನ್ ಪಾಯಿಂಟ್ ಲ್ಯಾಬ್ಸ್, ಇವತ್ತಿನ ರೇಟು 1791. ಹದಿನೈದು ಪವರ್ ಗ್ರಿಡ್ ಕಾರ್ಪೊರೇಷನ್, ಇವತ್ತಿನ ರೇಟು 316. ಶೇರ್ಖಾನ್ ಅವರು ಕೇವಲ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ, ಆದರೆ ಟಾರ್ಗೆಟ್ ಪ್ರೈಸ್ ಅನ್ನು ನಮೂದಿಸಿಲ್ಲ. ಈ ಸಂದರ್ಭದಲ್ಲಿ ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್ಗೆ ನಾನು ಮಾಡುವಂತಹ ಸಲಹೆ ಏನಂತಂದ್ರೆ, ಈ 15 ಷೇರುಗಳನ್ನು ಒಂದು ಪಟ್ಟಿ ಮಾಡಿ ರೆಡಿ ಮಾಡಿಟ್ಕೊಳ್ಳಿ ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ತಾ ಇರಿ. ಇದರಲ್ಲಿ ಯಾವುದಾದ್ರೂ ಷೇರು ಮುಂದಿನ ದಿನಗಳಲ್ಲಿ ಮೇಲಕ್ಕೆ ಹೋಗುವಂತ ಒಂದು ಚಾನ್ಸಸ್ ಕಂಡ್ರೆ ಅಥವಾ ಬೈ ಇಂಡಿಕೇಶನ್ ಕಂಡ್ರೆ, ಆಗ ದಯವಿಟ್ಟು ಬೈ ಮಾಡಿ. ಮತ್ತೆ ಸೆಲ್ ಇಂಡಿಕೇಶನ್ ಬಂದ ತಕ್ಷಣ ಸೇಲ್ ಮಾಡ್ಕೊಳ್ಳಿ, ಯಾಕಂದ್ರೆ ಇದು ದಿವಾಳಿ ಫಿಕ್ಸ್. ಮುಂದಿನ ಒಂದು ವರ್ಷದೊಳಗೆ ಅವ್ರು ಹೇಳಿದಂತಹ ರೇಟ್ಗಳು ಬರಬಹುದು. ಟೆಕ್ನಿಕಲ್ ಅನಾಲಿಸಿಸ್ ನಲ್ಲಿ ಬೈ ಇಂಡಿಕೇಶನ್ ಬಂದಾಗ ನೀವು ಬೈ ಮಾಡ್ತೀನಿ ಅಂತಂದ್ರೆ, ಆ ಷೇರಿನಲ್ಲಿ ಒಳ್ಳೆ ಮೊಮೆಂಟಮ್ ಇರುತ್ತೆ. ಮೊಮೆಂಟಮ್ ಇದ್ದಾಗ 5, 10, 15, 20, 25% ಲಾಭವನ್ನು ಕಂಡುಕೊಳ್ಳಬಹುದು. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಪ್ರತೀತಿ ಏನು ಅಂತಂದ್ರೆ, ದೀಪಾವಳಿ ದಿನ ಒಂದಷ್ಟು ಷೇರುಗಳನ್ನು ತಗೊಳ್ಬೇಕು. ನೀವು ಕೂಡ ದೀಪಾವಳಿಯ ಶುಭ ಸಂದರ್ಭದಲ್ಲಿ ಷೇರುಗಳನ್ನು ಕೊಳ್ಳಬೇಕು ಅಂತ ನಿರ್ಧಾರವನ್ನು ಕೈಗೊಂಡಿದ್ದೀನಿ. ಎಸ್ ಶುವರ್ಲಿ ಅಥವಾ ನೋ ಪ್ಲಾನ್ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಂತಂದ್ರೆ, ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತದ ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.